ಮತ್ತೆ ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ, ಅವ್ರು ದುಡ್ಡುಗೋಗಿದ್ದಾರೋ ಅವ್ರ ಸೇವೆ ನೋಡೋಗಿದ್ದಾರೋ ಅಂತೇಳಿ. ನಮ್ಮ ಪಕ್ಷದಿಂದಲೇ ಗೆದ್ದಂಥವ್ರು, ಈಗ ಅಲ್ಲಿ ಅಧ್ಯಕ್ಷನ್ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಕಳೆದ 2-3 ವರ್ಷದಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ. ಅವರು ಆ ರೀತಿಯ ವ್ಯಕ್ತಿಗಳನ್ನು ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರುಗಳನ್ನ ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಇದೆ. ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ 5-10 ಲಕ್ಷ ರೂಪಾಯಿ ಅಂತೆ, ಅವ್ರು 15 ಲಕ್ಷ, ಅದ್ರ ಜೊತೆಗೆ ಒಂದೊಂದು ವಾರ್ಡ್ 50 ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಮಾಡೋದಕ್ಕೆ. ಈಗ ಕೆಲಸ ಮಾಡೋಕ್ಕೆ ಅಂತಂದರೆ ಕಮಿಷನ್ ತಗೊಳ್ಳೋದು. ಅದರಿಂದ ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ, ಆ ದುಡ್ಡಿನ ಮದ ಇಳಿಸೋದಕ್ಕೇನೆ ಈ ಒಂದು ಡಾಕ್ಟರ್ ಅಂಕುಶ ಇಟ್ಕೊಂಡಿರ್ದಾಗ ಅವ್ರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಆ ಒಂದು ನೈತಿಕವಾದ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸ್ತಕ್ಕಂಥದ್ದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಸರ್.